ಅಂತ ಇದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮನೆತನದ ಮೇಲೆ ನಮ್ಮ ಮನೆಯ ಹಿರಿಯರ ಮೇಲೆ ಎಷ್ಟು ಪ್ರಭಾವ ಬೀರಿದರು ಅಂತ ಹೇಳೋದನ್ನು ಹೀಗೆ ಯೋಚನೆ ಮಾಡುವಾಗ ಆ ಪ್ರಭಾವ ಎಷ್ಟು ಇತ್ತು, ಎಷ್ಟು ತಲೆಮಾರುಗಳ ಕಾಲ ಮುಂದುವರೆದು ಈಗ ಬರ್ತಾ ಉಂಟು ಅಂತ ಹೇಳಿ ಯೋಚನೆ ಮಾಡಿದಾಗ ಆ ಗಾಂಧೀಜಿಯವರಲ್ಲಿ ಇದ್ದಂಥ ಶಕ್ತಿ ಏನು ಅಂತ ಹೇಳೋದನ್ನು ಯೋಚನೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಹಿರಿಯರು 1922 ಇಸ್ವಿ ಸುಮಾರು ನನ್ನ ಅಜ್ಜ, ನನ್ನ ತಂದೆ, ನನ್ನ ಚಿಕ್ಕತಂದೆ ಬದರೀನಾಥಕ್ಕೆ ಯಾತ್ರೆಗೆ ಹೋಗಿದ್ದರು. ಕಾಶಿಯಿಂದ ಬದರಿಯವರೆಗೆ ಪಾದಯಾತ್ರೆ. ಅವರ ಆಗಿನ ಕಾಲದ ಡೈರಿಗಳನ್ನು ಗಮನಿಸಿದಾಗ ಅವರು ಪಟ್ಟಂತಹ ಪಾಡು, ಅವರು ಪಟ್ಟಂತಹ ಕಷ್ಟ ಇದನ್ನು ನೆನಪಿಸ್ತಾ ಅವರು ನಮಗೊಂದು ಸಂದೇಶ ಕೊಟ್ಟಿದ್ದರು. ಯಾವಾಗಲೂ ಯಾರೇ ಒಬ್ಬ ವ್ಯಕ್ತಿ ಬಂದರೆ ಅವನಿಗೆ ಪ್ರಥಮದಲ್ಲಿ ನೀರು ಬೇಕಾ ಅಂಥೇಳಿ ಕೇಳಬೇಕು. ಕೂತ್ಕೋ ಹೇಳಬೇಕಂತೆ, ನೀರು ಬೇಕಾ ಅಂತ ಕೇಳಬೇಕಂತೆ. ಮತ್ತು ಯಾಕೆ ಬಂದು ಅಂದರೆ ನಮ್ಮ ಸಂಸ್ಕಾರಗಳಲ್ಲಿ ಹೇಳ್ತಾರೆ, ಸಂಸ್ಕೃತಿಯಲ್ಲಿ ತೃಣ ಜಲ ಸೂನೃತ ಅಂಥೇಳಿ ಈ ಮೂರು ಯಾವ ವ್ಯಕ್ತಿಯಲ್ಲಿ ಇರ್ತದೆಯಾ ಅವ ಒಬ್ಬ ಗೃಹಸ್ಥ ಅಂತ. ಇವತ್ತು ಈಗಿನ ದಿನಗಳಲ್ಲಿ ನಾವು ನೋಡ್ತೇವೆ, ಬಾಗಿಲು ಸಹ ತೆರೆಯದೆ ಕಿಟಕಿಯಿಂದಲೇ ಮಾತನಾಡಿ ನಿಮ್ಮ ನೀವು ಕೇಳಿದ ವ್ಯಕ್ತಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಈ ರೀತಿಯ ವಾತಾವರಣ ಸಹ ನಾವು ಅನುಭವಿಸ್ತಾ ಇದ್ದೇವೆ. ಅರೆ ಆಗಿನ ಕಾಲದಲ್ಲಿ ಈ ರೀತಿಯ ದಿನಚರಿ ಇತ್ತು ನಮ್ಮಲ್ಲಿ. ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಹೋಗುವಾಗ ಬಾಗಿಲಿನಲ್ಲಿ ಒಂದೊಂದಿಷ್ಟು ನಿಮಿಷ ನಿಂತು ಯಾರೂ ಆಚೆ ಈಚೆ ಇಲ್ಲ ಅಂತ ಹೇಳೋದನ್ನು ಖಾತ್ರಿಪಡಿಸಿಕೊಂಡು ಮತ್ತೆ ಬಾಗಿಲನ್ನು ಅಡ್ಡ ಮಾಡಿ ಊಟಕ್ಕೆ ಹೋಗಬೇಕು. ಇದು ಯಾಕೆ ಹೇಳ್ತಿದ್ರು ಅಂಥೇಳಿ ನನಗೆ ಸಹ ಆಲೋಚನೆ ಆಗ್ತಿತ್ತು. ಯಾಕಪ್ಪ ಇಂಥ ಎಲ್ಲ ಸಣ್ಣ ವಿಷಯಗಳನ್ನು ಹೇಳ್ತಾರೆ, ನೋಡು ಬಾಗಿಲು ಹಾಕಿ ಬರುವಾಗ ನೋಡಿ ಬಾ ಆಚೆ ಈಚೆ ಯಾರಾದರೂ ಕಾಯ್ತಾ ಇದ್ದಾರಾ ನೋಡಬೇಕು ಅಂದರೆ. ಒಂದು ಸರ್ತಿ ನಾನು ಅನುಭವಿಸಿದ್ದು ನಾನು ಹಾಗೆ, ಈಗ ಅದು ಅಭ್ಯಾಸ ಆಗಿ ಹೋಗಿದೆ ನಮಗೆ. ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಒಳಗೆ ಹೋಗುವಾಗ ಬಾಗಿಲಿನಲ್ಲಿ ನಿಂತು ನೋಡಿ ಮತ್ತೆ ಬಾಗಿಲು ಅಡ್ಡ ಮಾಡಿಕೊಂಡು ಊಟಕ್ಕೆ ಹೋಗುವಂಥದ್ದು. ಒಂದಿನ ನಾನು ಬಾಗಿಲಿನ ಹತ್ರ ಹೋಗುವಾಗ ಒಂದು ಹೆಂಗಸು ಒಂದು ಪುಟ್ಟ ಮಗುವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ಲು. ಏನಮ್ಮ ಅಂತ ಕೇಳಿದೆ. ಅವಳು ಭಿಕ್ಷೆ ಬೇಡಲಿಕ್ಕೆ ಬಂದವಳು. ನಡೆದು ಊಟ ಆಯಿತಾ ಅಂತ ಕೇಳಿದೆ. ಅಂದರೆ ನಮ್ಮ ಹಿಂದಿನವರ ಸೂಚನೆ ಉಂಟು, ಯಾರು ಬಂದರೂ ಊಟ ಆಯಿತಾ, ನೀರು ಬೇಕಾ, ಆ ಹೊತ್ತಿಗೆ ನಾವು ಕೇಳಬೇಕು. ಊಟ ಆಯಿತಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದೆ. ಹಾಗೆ ಬನ್ನಿ ಕೊಡ್ತೇನೆ ಅಂತ ಹೇಳಿದೆ. ಹಾಗೆ ಅವಳಿಗೊಂದು ಪ್ಲೇಟ್ನಲ್ಲಿ ಅನ್ನ ಬೇಕಾದ್ದೆಲ್ಲ ಹಾಕಿ ಕೊಟ್ಟು ನೀರು ಇಟ್ಟು ನೀನು ಊಟ ಮಾಡು ಅಂತ ಹೇಳಿದೆ. ಮತ್ತೆ ನಾನು ಊಟಕ್ಕೆ ಹೋದೆ. ಒಂದು ಕೊಟ್ಟು ಮತ್ತೆ ಊಟ ಪಡಿಬೇಕು. ಊಟ ಮಾಡಿ ನಾನು ಬರಬೇಕಿದ್ರೆ ಆ ಹೆಂಗಸು ಬಟ್ಲನ್ನೆಲ್ಲ ತೊಳೆದಿಟ್ಟು ಹೋಗಿದ್ದು. ನನಗೆ ಬಹಳ ಆಶ್ಚರ್ಯ ಆಯಿತು. ಭಿಕ್ಷೆ ಬೇಡಲಿಕ್ಕೆ ಬಂದವಳು ಪ್ರಾಯಶಃ ಹಸಿವು ಎಷ್ಟು ಆಗಿತ್ತು ಅಂತ ಹೇಳಿದರೆ ಊಟ ಸಿಕ್ಕಿದಾಗ ತನ್ನ ಕಾಯಕವನ್ನು ಮರೆತಳು, ಭಿಕ್ಷೆ ಬೇಡುವುದನ್ನು ಬಿಟ್ಟಲು, ಅವಳು ಹೋಗಿಬಿಟ್ಲು. ನಾನು ಮತ್ತೆ ನನ್ನ ಊಟ ಮುಗಿಸಿ ನಾನೇನೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಅವಳು ನಡ್ಕೊಂಡು ಹೋಗ್ತಾ ಇದ್ಳು. ನಾನು ಕಾರ್ ನಿಲ್ಲಿಸಿ ಕೇಳಿದೆ, ನಿನಗೆ ಊಟ ಎಷ್ಟು ಹಸಿವಾಗಿತ್ತು ಅಂದರೆ ಊಟ ಮಾಡಿದ ತಕ್ಷಣ ನೀನು ಭಿಕ್ಷೆ ಬೇಡುವುದನ್ನು ಸಹ ಮರೆತು ಹೋದಿ ಏನು? ಹೌದು, ನನಗೆ ಅಷ್ಟು ಹಸಿವಾಗ್ತಿತ್ತು, ಅನ್ನ ಒಂದಷ್ಟು ಸಿಕ್ಕಿತ್ತು ಅಂತ ಹೇಳುವಾಗ ಇವತ್ತಿನ ಭಾಗ್ಯ ನಂದು ಅಂತ ಹೇಳಿಕೊಂಡು ನಾನು ಮತ್ತೆ ನಡೆದು ಬಿಟ್ಟೆ ಅಂತ ಹೇಳಿದೆ. ಆದರೆ ನನಗೆ ಮಾತ್ರ ಆ ಮಗು ಕಾಣ್ತಾ ಇತ್ತು, ಅವಳ ಕೈಯಲ್ಲಿದ್ದ ಮಗು. ನಾನು ಏನೋ ಅವಳಿಗೇನೋ ಸ್ವಲ್ಪ ಸಹಾಯ ಮಾಡಿದೆ, ನಾನು ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಈ ರೀತಿಯ ಅನುಭವ ಆದಾಗ ಹಿಂದಿನವರ ಮಾತಿನಲ್ಲಿ ಏನು ಸತ್ಯ ಅಡಗಿರ್ತದೆ ಅಂತ ಹೇಳೋದು ನಮಗೆ ಅನುಭವಕ್ಕೆ ಬರ್ತದೆ. ಹೀಗೆ ಯಾರೇ ಆದರೂ ಸಹ ಮತ್ತೊಬ್ಬನಿಗೆ ಕೊಟ್ಟು ತಾನು ಪಡಿಬೇಕು ಅಂತ ಹೇಳುವಂಥದ್ದು ಆಗಿನ ಜೀವನದ ಒಂದು ಜೀವನದಲ್ಲಿ ಒಂದು ಕ್ರಮವೇ ಆಗಿತ್ತು. ಲೀವ್ ಆ್ಯಂಡ್ ಲೆಟ್ ಲೀವ್ ಅಂದರೆ ತಾನು ಬದುಕುವುದರೊಂದಿಗೆ ಮತ್ತೊಬ್ಬನು ನನ್ನ ಹಾಗೆ ಬದುಕಬೇಕು ಅಂತ ಹೇಳುವಂತಹ ಆಶಯ ಮತ್ತು ಅತ್ಯಂತ ಸರಳವಾದ ಜೀವನದ ಪದ್ಧತಿ. ಇವತ್ತು ಗಾಂಧೀಜಿಯವರ ಪ್ರಭಾವದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಿಂದೆ ಬರುವಾಗ ಬದರಿಯಿಂದ ಹಿಂದೆ ಬರುವಾಗ ಮುಂಬೈಗೆ ಬಂದರಂತೆ. ಅಲ್ಲಿ ಕಾರ್ನಾಡ್ ಸದಾಶಿವರಾಯರ ಭೇಟಿಯಾಗಿತ್ತು. ಅವರು ನಮ್ಮ ಜಿಲ್ಲೆಯವರು, ನಮ್ಮ ಅಜ್ಜನಿಗೆ ಎಲ್ಲ ಪರಿಚಿತರು ಅವರು. ಹಾಗೆ ಅಜ್ಜ ಹೇಳಿದರಂತೆ, ನನಗೊಂದು ಬಾರಿ ಮಹಾತ್ಮಾಜಿಯವರ ದರ್ಶನ ಮಾಡಿಸಬಹುದಾ ಅಂತ ಕೇಳಿದರಂತೆ. ಹೌದು, ಧಾರಾಳ ಬನ್ನಿ ಅಂಥೇಳಿ ಕರ್ಕೊಂಡು ಹೋಗಿ ಅವರಿಗೆ ಭೇಟಿ ಮಾಡಿಸಿದರು. ಭೇಟಿಯಲ್ಲಿ ಗಾಂಧೀಜಿಯವರಿಗೆ ನಮ್ಮ ಅಜ್ಜನನ್ನು ಪರಿಚಯಿಸಿದರು. ಇವರು ನಮ್ಮ ಜಿಲ್ಲೆಯವರು, ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡಿರುವವರು, ಮಧ್ಯಮ ತರಗತಿಯವರು, ಸಮಾಜ ಸೇವೆ ಮಾಡ್ತಾರೆ ಅಂಥೇಳಿ. ಆಗ ಮತ್ತು ಅಜ್ಜನವರು ಹೇಳಿದರಂತೆ, ಗಾಂಧೀಜಿಯವ್ರ ಹತ್ರ ಕೇಳಿದರಂತೆ, ನನಗೆ ನಿಮ್ಮ ಸಂದೇಶ ಏನು, ನಾನು ಊರಿಗೆ ಹೋಗಿ ನಾನು ಏನು ಮಾಡಬೇಕು? ಅದರಂತೆ, ನೋಡಿ ಇವತ್ತು ಸಹ ಹಳ್ಳಿಗಳಲ್ಲಿ ಬಹಳಷ್ಟು ಜನ ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಶಿಕ್ಷಣದ ವ್ಯವಸ್ಥೆ ಇಲ್ಲ, ಆರೋಗ್ಯಕ್ಕೆ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಕ್ಷೇತ್ರಗಳನ್ನು ನೀವು ಅಭಿವೃದ್ಧಿಪಡಿಸಬೇಕು, ಊರಿಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿದರಂತೆ. ಅವರ ಮಾತು ಇದರ ಮೇಲೆ ಪ್ರಭಾವ ಬೀರಿತು. ಊರಿಗೆ ಬಂದ ನಂತರ ಅದೇ ವರ್ಷ
ಅವರು ಭಿಡೆ ಟ್ರಸ್ಟ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ತನ್ನ ಸಂಪಾದನೆ ಒಂದಷ್ಟಂಶವನ್ನು ಅದಕ್ಕೆ ಇಟ್ಟು ಶಿಕ್ಷಣ ಮತ್ತು ಆರೋಗ್ಯ ಸಹಕಾರ ಈ ರೀತಿ ಸಮಾಜ ಸೇವೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅದರ ಪರಿಣಾಮ ಆವತ್ತು ಪ್ರಾರಂಭಿಸಿದಂತಹ ಶಿಕ್ಷಣ ಸಂಸ್ಥೆ ಮಿಡೇ ಟ್ರಸ್ಟ್ನ ಆರ್ಥಿಕ ಆಶ್ರಯದಲ್ಲಿ ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಬೆಳೆದು ಈ ಪರಿಸರದ ಎಲ್ಲ ವರ್ಗದ ಜನರಿಗೆ ವಿಶೇಷವಾಗಿ ಹಿಂದುಳಿದ ಅಂತ ನಾವು ಹೇಳ್ತೇವೆ. ಹಿಂದುಳಿದ ಅಂದರೆ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಶೈಕ್ಷಣಿಕವಾಗಿ ಕೂಡ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ. ಯಾಕಂತ ಹೇಳಿದರೆ ಇವತ್ತು ನಾವು ನೋಡ್ತೇವೆ ಶಿಕ್ಷಣಕ್ಕೆ ಅವಕಾಶ ಅಂತ ಹೇಳಿದರೆ ಮಗು ಹುಟ್ಟಿದ ಕ್ಷಣ ಇವತ್ತು ಎಲ್ ಕೆ ಜಿ ಎಲ್ಲ ಅಡ್ಮಿಷನ್ ಮಾಡಿಡ್ತಾರೆ, ದುಡ್ಡು ಅಡ್ವಾನ್ಸ್ ಕೊಟ್ಟು ನನ್ನ ಮಗು 3 ವರ್ಷದ್ದಾಗುವಾಗ ಅಲ್ಲಿಂದು ಸೀಟ್ ಬೇಕು, ಪ್ರತಿಷ್ಠಿತ ಶಾಲೆ ಇತ್ಯಾದಿ ಇತ್ಯಾದಿ ಎಲ್ಲ ಇವತ್ತು ಅಡ್ವರ್ಟೈಸ್ಮೆಂಟ್ಗಳೇ ಜಾಸ್ತಿ. ಹಾಗಿದ್ದಾಗ ಆ ರೀತಿ ಖರ್ಚುಗಳನ್ನು ಭರಿಸಲಿಕ್ಕಾಗದ ಒಂದು ಸಮಾಜ, ಅದೇ ರೀತಿಯಲ್ಲಿ ಯಾವುದೇ ಶೈಕ್ಷಣಿಕ ಹಿನ್ನೆಲೆ ಇಲ್ಲದ ಕಾರಣ ಅಂಥ ಮಕ್ಕಳು, ಈ ರೀತಿಯ ವಿದ್ಯಾರ್ಥಿಗಳನ್ನು ಸಹ ನಮ್ಮ ತಂದೆಯವರು ಹೇಳ್ತಿದ್ದರು ಯಾವಾಗಲೂ ಶಿಕ್ಷಣ ಒಂದು ಹಂತದವರೆಗೆ ಕೊಡಬೇಕಾದ ನಮ್ಮ ಜವಾಬ್ದಾರಿ, ಆ ನಂತರದ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದ್ದು ಅವನಿಗೆ ಬಿಟ್ಟ ವಿಚಾರ. ಆದರೆ ಯಾರಿಗೂ ಸಹ ಅವಕಾಶದ ವಂಚನೆ ಆಗಬಾರದು. ಹಾಗಾಗಿ ಅವನ ಮಾರ್ಕ್ ಕೇಳಿ ಪ್ರವೇಶ ಕೊಡಬೇಡಿ. ತನಗೆ ಕಲಿಯಬೇಕು ಅಂಥೇಳಿ ಯಾರು ಆಸಕ್ತಿ ತೋರ್ತಾನೆ, ಯಾರು ಆಶೆ ಹೇಳ್ತಾನೆ, ಅಂಥವನಿಗೆ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳುವಂಥದ್ದನ್ನು ನನಗೆ ಯಾವಾಗಲೂ ಹೇಳ್ತಿದ್ರು. ಆ ಪ್ರಕಾರ ಅಂಥ ವಿದ್ಯಾರ್ಥಿಗಳಿಗೆ ನಾವು ಆದ್ಯತೆ ಮೇರೆಗೆ, ನನ್ನಲ್ಲಿ ಖರ್ಚಿಗೆ ಸ್ವಲ್ಪ ದುಡ್ಡಿಲ್ಲ ತೊಂದರೆ ಇಲ್ಲ ಬಾ, ನಿನಗೆ ಕಲಿಬೇಕಂತ ಮನಸ್ಸುಂಟ ಬಾ ಅಂತ ಹೇಳ್ತಿದ್ದೆ. ನನಗೆ ಕಲೀಲಿಕ್ಕೆ ನನ್ನ ಮಗ ಸ್ವಲ್ಪ ಹಿಂದೆ ಇದ್ದಾನೆ, ಅವನಿಗೆ ಜೀರ್ಣ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಅವಕಾಶ ಮತ್ತು ಸೌಲಭ್ಯ ಸಂದರ್ಭಗಳನ್ನು ನಾವಿಲ್ಲಿ ಸೃಷ್ಟಿಸ್ತೇವೆ, ಸೇರಿಸಿ ಮಕ್ಕಳನ್ನು ಶಾಲೆಗೆ ಅಂತ ಹೇಳಿ ಸೇರಿಸಿದಂತಹ ಮಕ್ಕಳು ಇವತ್ತು ಗರಿಷ್ಠ ಫಲಿತಾಂಶವನ್ನು ದಾಖಲಿಸುವುದರ ಮೂಲಕ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ 100ಕ್ಕೆ 100 ಫಲಿತಾಂಶ ಬಂದಂತಹ ಫಲಿತಾಂಶದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದವರ ಸಂಖ್ಯೆ ಜಾಸ್ತಿ. ಈ ರೀತಿ ಒಂದು ರೀತಿಯ ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಿ ಅಥವಾ ಬದಲಾವಣೆ ಅಂಥೇಳಿ ಅಭಿವೃದ್ಧಿ ಅಂಥೇಳಿ ಇದು ಮಾಡೋದಕ್ಕೆ ಸಾಧ್ಯ ಆದದ್ದು ನಮ್ಮ ಹಿಂದಿನವರು 2 ಕ್ಷೇತ್ರಗಳಲ್ಲಿ ಆಸಕ್ತಿ ತೋರಿದ ಕಾರಣ. ಹಾಗೆ ಮೊಳಹಳ್ಳಿ ಶಿವರಾಯರ ಒಂದು ಕಲ್ಪನೆ ಇತ್ತು, ಒಂದು ಊರು ಉದ್ಧಾರ ಆಗಬೇಕು ಅಂಥೇಳಿ ಆದರೆ ಅಭಿವೃದ್ಧಿ ಆಗಬೇಕು ಅಂಥೇಳಿ ಆದರೆ ಅವ್ರು ಯಾವಾಗಲೂ ಹೇಳಿದ್ರಂತೆ ತ್ರಿಕಲಶಗಳು ಅಂಥೇಳಿ, ಒಂದು ಊರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇರಬೇಕು, ಒಂದು ಪಂಚಾಯತ್ ಇರಬೇಕು, ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂಥೇಳಿ. ಈ 3 ಒಂದು ಊರಿನಲ್ಲಿ ಉಂಟು ಅಂಥೇಳಿ ಆದರೆ ಆ ಊರು ಆರೋಗ್ಯಕರವಾಗಿದೆ ಅಂಥೇಳಿ ನಾವು ಗ್ರಹಿಸ್ಬೋದು. ಇದು ಅಕ್ಷರಶಃ ಸತ್ಯ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಇಷ್ಟು ಪ್ರಭಾವಿಯಾಗಿ ಇಷ್ಟು ಸಂಪನ್ನವಾಗಿ ಬೆಳೆದಿದೆ ಅಂಥೇಳಿ ಆದರೆ ಇಂಥವರ ಸಂಕಲ್ಪ ಶಕ್ತಿಗಳು ಮತ್ತು ಅವರು ಕೈ ಆಡಿಸಿದ ಈ ಕ್ಷೇತ್ರಗಳು ಇದು ಇವತ್ತು ಯಶಸ್ಸನ್ನು ಕಂಡಿದೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಅಡಿಕೆ ಇರಬಹುದು, ರಬ್ಬರ್ ಇರಬಹುದು, ಎಲ್ಲ ಕೃಷಿ ಉತ್ಪನ್ನಗಳನ್ನು ಮಧ್ಯವರ್ತಿಗಳು ಇಲ್ಲದೆ ಹೆಚ್ಚಿನ ಲಾಭವನ್ನು ಕೃಷಿಕ ಗಳಿಸುವುದಕ್ಕೆ ಸಾಧ್ಯ ಆಗಿದೆ ಅಂಥೇಳಿ ಆದರೆ ಇದು ನಮ್ಮ ಹಿಂದಿನವರು ಸಹಕಾರಿ ಕ್ಷೇತ್ರದಲ್ಲಿ ಕೈ ಆಡಿಸಿದರ ಪರಿಣಾಮ. ವಿಶೇಷವಾಗಿ ಇವತ್ತು ಕ್ಯಾಂಪ್ಕೋ ಒಂದು ನಾವು ಕಾಣ್ತೇವೆ, ಮಾಸ್ ಲಿಮಿಟೆಡ್ ಅನ್ನು ಕಾಣ್ತೇವೆ, ಉಜಿರೆಯಲ್ಲಿ ತಾಲೂಕು ಮಟ್ಟದ ರಬ್ಬರ್ ಸಹಕಾರಿಯಾದರೂ ಸಹ ಅದು ತನ್ನ ವಿಸ್ತರಣೆಯನ್ನು ಸೇವಾ ವಿಸ್ತರಣೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಿಕೊಂಡು 27 ರಬ್ಬರ್ ಬೆಳೆಯುವ ಪ್ರದೇಶಗಳಲ್ಲಿ ತನ್ನ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ಸಹಕಾರಿ ಕ್ಷೇತ್ರದಲ್ಲಿ ರಬ್ಬರ್ ಬೆಳೆಗಾರರ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಏಷ್ಯಾದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ಇದೆ ಅಂಥೇಳಿ ಆದರೆ ಇದಕ್ಕೆ ನಾವು ಹೇಳ್ತೇವೆ ನಮ್ಮ ಹಿಂದಿನವರ ಸಂಕಲ್ಪ ಶಕ್ತಿ ಅದರ ಪ್ರಾಮಾಣಿಕ ಪ್ರಯತ್ನಗಳು ಸೇರಿದಾಗ ಸದಸ್ಯರು ಆ ಸಂಸ್ಥೆಗಳಲ್ಲಿ ವಿಶ್ವಾಸ ಇಟ್ಟಾಗ ಈ ಎಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದನ್ನು ನಾವು ಯಾವಾಗಲೂ ನೆನೆಸ್ತೇವೆ. ನಿನ್ನೆ ತಾನೇ ನಾವು ನಮ್ಮ ರಬ್ಬರ್ ಉತ್ಪಾದನೆಯನ್ನು ಕೊಂಕಣ್ ರೈಲ್ವೆಯವರ ಜೊತೆಯಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಸಾಗಾಟದ ವ್ಯವಸ್ಥೆಯನ್ನು ರೈಲ್ವೆ ಮೂಲಕ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಈ ರೀತಿ ಒಂದು ಹೊಸತನ್ನು ಪರಿಚಯಿಸುವಂಥದ್ದು, ಅದರಲ್ಲಿ ಆಗುವಂತಹ ಲಾಭವನ್ನು ಮತ್ತೆ ಪುನಃ ರೈತನಿಗೆ ವರ್ಗಾಯಿಸುವಂಥದ್ದು ಇದೆಲ್ಲ ಸಾಧ್ಯ ಆಗುವುದು ಒಂದು ಸಹಕಾರಿ ಸಂಸ್ಥೆ ಬಲಿಷ್ಠವಾಗಿದ್ದಾಗ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅಂದು ಪ್ರಾರಂಭಿಸಿದಂಥ ಕೆಲವೆಲ್ಲ ಸಂಸ್ಥೆಗಳನ್ನು ನಾವು ನೋಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ನಾವು ಹೇಳುವಾಗ ಮುಂಡಾಜೆ ಪದವಿ ಪೂರ್ವ ವಿದ್ಯಾಲಯದವರೆಗಿನ ಶಿಕ್ಷಣ ಸಂಸ್ಥೆಗಳು, ಮುಂಡಾಜೆ ಸಹಕಾರಿ ಬ್ಯಾಂಕು, ಉಜಿರೆ ರಬ್ಬರ್ ಸೊಸೈಟಿ, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ತಾಲೂಕಿನ ಹಲವು ಸಂಸ್ಥೆಗಳು ಇವೆ. ತೀರ್ಥರೂಪರು
ದಿವಂಗತ ಗೋಪಾಲ್ ನಾರಾಯಣ್ ಭಿಡೆ, ಜಿ ಎನ್ ಭಿಡೆ ಅಂತ ಹೇಳುವ ಸಂಕ್ಷಿಪ್ತವಾಗಿ ಹೇಳ್ತಿದ್ರು. ಇವರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕಾಂಗ್ರೆಸ್ ಅಂತ ಹೇಳಿದ ಕೂಡಲೇ ಕೇವಲ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಜೀವನ ಶೈಲಿ, ಜೀವನ ಪದ್ಧತಿಯನ್ನು ಕಾಂಗ್ರೆಸ್ ಅಂತೇಳಿ ನಾವು ನಂಬಿದ್ದೇವೆ. ಇವತ್ತು ಎಷ್ಟೋ ಜನ ನೀವು ಕಾಂಗ್ರೆಸ್ ಅಂತ ನನಗೆ ಕೇಳಿದರೆ ನಾನು ಕಾಂಗ್ರೆಸ್ ಹೌದು, ಯಾವುದರಲ್ಲಿ ಕಾಂಗ್ರೆಸ್ ಹೇಳಿದರೆ ನನ್ನ ಜೀವನ ಪದ್ಧತಿ ಕಾಂಗ್ರೆಸ್ನವ್ರದು. ಅದರಿಂದ ಅದು ಈಗ ನಡೀತಿರುವಂತಹ ರಾಜಕೀಯ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷ ಅಂತ ಹೇಳುವಂಥದ್ದನ್ನು ನೀವು ಯಾವುದಕ್ಕೂ ತುಲನೆ ಮಾಡಬೇಡಿ. ಹಿಂದೆ ನಮ್ಮ ಗಾಂಧೀಜಿಯವರ ಜೀವನ ಅಂತ ಹೇಳಿದ್ದು ಕಾಂಗ್ರೆಸ್ ಜೀವನ, ಆ ರೀತಿಯ ಪದ್ಧತಿಯನ್ನು ಮಹಿಳೆಯರು ಅಳವಡಿಸಿಕೊಂಡಿದ್ದರು. ಅವರ ನಿತ್ಯ ಜೀವನ ಕಾಂಗ್ರೆಸ್ ಜೀವನ ಆಗಿತ್ತು. ಯಾರಲ್ಲಿ ಸಹ ತಾರತಮ್ಯ ಮಾಡಲಿಕ್ಕಿಲ್ಲ, ಹಸಿವು ಬಾಯಾರಿಕೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡಲಿಕ್ಕಿಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಪ್ರತಿಯೊಬ್ಬನಿಗೆ ಸಹ ಪ್ರತಿಯೊಂದು ಸೌಲಭ್ಯವೂ ಸಿಗಬೇಕು, ಈ ರೀತಿಯ ಆಶಯವನ್ನು ಹೊಂದಿ ಜೀವನ ನಡೆಸಿದವರು. ಅವರು 1960 ಇಸ್ವಿಯಿಂದ ನನ್ನ ತೀರ್ಥರು ಬೆಳ್ತಂಗಡಿ ತಾಲೂಕಿನ ಪ್ರಥಮ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಿದರು. ಅವರ ಕಾಲದ ಕೆಲಸಗಳ ಬಗ್ಗೆ ಅವರು ಎಷ್ಟೋ ಸರ್ತಿಯನ್ನು ಮಾತ್ರ ಮಾತನಾಡುವಾಗ ಹೇಳ್ತಿದ್ರು, ಈಗ ಸಾರ್ವಜನಿಕ ಕೆಲಸ ಮಾಡೋದೇನೂ ಕಷ್ಟ ಇಲ್ಲ, ಆಗಿನ ಕಾಲದಲ್ಲಿ ಸಾರ್ವಜನಿಕ ಸೇವೆ, ಆಗಿನ ಕಾಲದಲ್ಲಿ ತಾಲೂಕು ಬೋರ್ಡ್ನ ಕೆಲಸಗಳು ಅಂತ ಹೇಳಿದರೆ ಈಗಿನ ಹಾಗೆ ಸರ್ಕಾರದ ಹಣದ ಪ್ರವಾಹ ಬರ್ತಿರಲಿಲ್ಲ. ಆಗ ನಾವು ನಮ್ಮ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ನಲ್ಲಿ ನನ್ನ ತಾಲೂಕಿಗೆ ಇಷ್ಟು ಬೇಕು, ನನ್ನ ತಾಲೂಕಿಗೆ ಇಷ್ಟು ಬೇಕು ಅಂತ ಹೇಳಿಕೊಂಡು ಈ ಬೇರೆ ಬೇರೆ ತಾಲೂಕಿನ ಅಧ್ಯಕ್ಷರುಗಳು ಹಠ ಮಾಡಿ ಜಗಳ ಮಾಡಿ ಪಡೆದುಕೊಂಡು ಬರಬೇಕಾಗಿತ್ತು. ಇವತ್ತು ಹಾಗಿಲ್ಲ, ಇವತ್ತು ಪ್ರವಾಹ ಬಂದ ಹಾಗೆ ಹಣ ಬರ್ತದೆ, ಅಡ್ಡ ಹಾಕೋದು ಕೆಲಸ ಮಾಡುವಂಥದ್ದು ಮಾತ್ರ ಕೆಲಸ. ಆದರೆ ಈಗ ಎಷ್ಟು ಮಾಡ್ತಾರೆ ಕೆಲಸ, ಮತ್ತು ಆಗ ಮಾಡಿದ ಕಮ್ಮಿ ಕೆಲಸಗಳಾದರೂ ಎಷ್ಟು ಪ್ರಭಾವ ಬೀರ್ತಿತ್ತು ಅಂತ ಹೇಳೋದಕ್ಕೆ ಹಲವು ಉದಾಹರಣೆಗಳನ್ನು ಹೇಳ್ತಿದ್ರು. ಆಗ ತಾಲೂಕಿನ ಚಿತ್ರಣ ಹೇಗಿತ್ತು? ಇವತ್ತು ನಾವು ಹೇಳ್ತೇವೆ ಭಾರತ ಏನಾಯಿತು, 70 ವರ್ಷದಲ್ಲಿ ಏನು ಮಾಡಿದರು. 70 ವರ್ಷದ ಹಿಂದಿನ ಭಾರತವನ್ನು ಕಂಡವರು, ಅನುಭವಿಸಿದವರು, ಇವತ್ತು ಯಾರು ವಯೋವೃದ್ಧರಿದ್ದರೆ ಅವ್ರ ಹತ್ರ ಚಿತ್ರಣವನ್ನು ಕೇಳಿದರೆ ಗೊತ್ತಾಗ್ತದೆ. ನಾನು ಮೊನ್ನೆ ಯಾವುದೋ ವಾಟ್ಸ್ಯಾಪಲ್ಲಿ ನೋಡಿದೆ, 45ರ ಮಂಗಳೂರು ಅಂತ ಹೇಳಿ, ಮಂಗಳೂರಿನ ಬೀದಿಗಳು ಹೇಗಿತ್ತು, ಮಂಗಳೂರಿನ ಜನಜೀವನ ಹೇಗಿತ್ತು, ಮಂಗಳೂರಿನ ಬಂದರ್ ಹೇಗಿತ್ತು, ಎಲ್ಲವನ್ನು ತೋರಿಸಿದ್ದಾರೆ. ಆದರೆ ಇವತ್ತಿನ ಮಂಗಳೂರನ್ನು ಕಂಡಾಗ ಎಂಥ ಬದಲಾವಣೆ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ. ಹಾಗಾದರೆ ಇದು ಕೇವಲ 5-10 ವರ್ಷಗಳಲ್ಲಿ ಇತ್ತೀಚೆಗೆ ಆದ ಬದಲಾವಣೆಯ ಈ ಪ್ರಶ್ನೆ ನಮ್ಮ ಮುಂದೆ ನಿಲ್ತಿದೆ. ಅಥವಾ ಇವತ್ತು ನಾವು ಏನಾದರೂ ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾ ಇದ್ದೇವೆ ಅಂಥೇಳಿ ಆದರೆ ಇದು ಕೇವಲ 5-10 ವರ್ಷಗಳಲ್ಲಿಯೇ ಬಂದಂತಹ ಸಾಮರ್ಥ್ಯವೋ, ಮೈಗೂಡಿಸಿಕೊಂಡ ಸಾಮರ್ಥ್ಯವೋ ಅಲ್ಲ. ಇದು ಹಿಂದಿನವರು ಕೂಡಿಟ್ಟಂಥ, ಸಂಪಾದಿಸಿ ಇಟ್ಟಂಥ ಸಾಮರ್ಥ್ಯವನ್ನು ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗೆ ಕಾಂಗ್ರೆಸ್ ಏನು ಮಾಡಿತ್ತು ಅಂತ ಹೇಳುವಾಗ ನನಗೆ ಅದನ್ನು ಟೀಕಾತ್ಮಕವಾಗಿ ಹೇಳಿದಾಗ ನನಗೆ ಬಹಳಷ್ಟು ಬೇಸರ ಆಗ್ತದೆ. ಹಾಗಾದರೆ ಕಾಂಗ್ರೆಸ್ ಏನು ಮಾಡಲಿಲ್ವೋ ಅಂತ ಅವ್ರ ಹತ್ರ ನಾನು ಚರ್ಚೆ ಮಾಡೋದಕ್ಕಿಂತ ನಾನು ನನ್ನ ಸ್ವಂತ ಅನಿಸಿಕೆಗಳನ್ನು ಹೀಗೆ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಈ ಕಾಂಗ್ರೆಸ್ನವರು, ಕಾಂಗ್ರೆಸ್ನ ಹಿರಿಯರು, ಕಾಂಗ್ರೆಸ್ಸಿಂದ ಆದಂತಹ ಲಾಭಗಳು, ಸಾಮಾಜಿಕ ಬದಲಾವಣೆಗಳು, ಸಮಾಜದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸಿದರೆ ಇವತ್ತು ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳುವಂಥದ್ದು ಎಷ್ಟು ಜನರಿಗೆ ಶಕ್ತಿಯನ್ನು ತುಂಬಿದೆ, ಎಷ್ಟು ಜನರ ಧ್ವನಿ ಎಲ್ಲ ಕಡೆ ಕೇಳುವ ಹಾಗೆ ಮಾಡಿದೆ, ಇದನ್ನೆಲ್ಲ ಯೋಚನೆ ಮಾಡಿ ನಾವೊಂದು ತುಲನಾತ್ಮಕವಾದ ಅಭ್ಯಾಸವನ್ನು ಮಾಡಿದರೆ ನಮ್ಮ ಹಿರಿಯರ ಸಾಧನೆಗಳು, ಹಿರಿಯರ ಕೆಲಸಗಳು, ಇದು ಅದ್ಭುತ. ಇದನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಸೌಲಭ್ಯಗಳನ್ನು ಇಟ್ಟುಕೊಂಡರೂ ಕೂಡ ನಾವು ಮಾಡಿರುವಂಥದ್ದನ್ನು ಯೋಚನೆ ಮಾಡಿದರೆ ಇದು ಏನೂ ಅಲ್ಲ. ಆದ್ದರಿಂದ ಏನೂ ಇಲ್ಲದೇ ಇದ್ದಾಗ ಮಾಡಿರುವಂಥದ್ದು ಇದು ನಾವು ಗಮನಿಸಿದರೆ ಇದು ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಕೊಡುಗೆಗಳು. ನಾನು ಇವತ್ತು ಮಾತಾಡುವಾಗ ನಾವು ಹೇಳ್ತೇವೆ, ನಮ್ಮ ಹಿರಿಯರು ಪಟ್ಟಂತಹ ಶ್ರಮ, ಅವರು ಮಾಡಿದಂಥ ತ್ಯಾಗ, ಅವರು ಬಿಟ್ಟಂತಹ ಊಟಗಳನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರು ಏನಾದರೂ ಆಗಲೇ 3 ಹೊತ್ತು ಊಟ ಮಾಡಿರ್ತಿದ್ರೆ ಇವತ್ತು ನಾವು ಭಿಕ್ಷೆ ಬಿಡಬೇಕಾಗಿತ್ತು. ಅವರು ಆಗ 1 ಹೊತ್ತು ಊಟ ಮಾಡಿ ನನ್ನ ಮಗನಿಗಿರಲಿ, ನನ್ನ ಮೊಮ್ಮಕ್ಕಳಿಗಿರಲಿ, ನನ್ನ ಮರಿಮಕ್ಕಳಿಗಿರಲಿ ಅಂಥೇಳಿ ಜೋಪಾನ ಮಾಡಿ ಇಟ್ಟ ಫಲ ಇವತ್ತು ನಾವು ಏನು ಕೆಲಸ ಮಾಡದೆ ಮಾತಾಡ್ತಾ ಕೂತು 3 ಹೊತ್ತು ಊಟ ಮಾಡ್ತಾ ಇದ್ದೇವೆ. ಹಾಗಾದರೆ ಅವರ ತ್ಯಾಗ ಎಷ್ಟು, ಇದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ನಾವು ಇದನ್ನು ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ನಮ್ಮ ಹಿರಿಯರು ನಮ್ಮ ಇವತ್ತಿನ ಅಸ್ತಿತ್ವಕ್ಕೆ ಅಥವಾ ಇವತ್ತಿನ ನಮ್ಮ ನೆಮ್ಮದಿಯ ಈ ಸೌಲಭ್ಯದ ದಿನಗಳನ್ನು ಅನುಭವಿಸುವುದಕ್ಕೆ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ, ಇದನ್ನು ನಾವು ಯಾವಾಗಲೂ ಯೋಚನೆ ಮಾಡಿ ವೈ ವಾಟ್ ವೆನ್ ಹೂ ಹೌ ಹೇಳುವಂಥ 5 ಪ್ರಶ್ನೆಗಳನ್ನು ಪ್ರತಿಯೊಂದು ವಿಷಯಕ್ಕೆ ನಾವು ಹಾಕಿ ಈ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಕಂಡುಕೊಂಡಾಗ ನಮ್ಮ ಹಿರಿಯರ ಬಗ್ಗೆ ನಮಗೆ ಅಭಿಮಾನ ಬರ್ತದೆ, ನಮ್ಮ ಇತಿಹಾಸದ ಅರಿವು ನಮಗೆ ಉಂಟಾಗ್ತದೆ. ಇತಿಹಾಸದ ಅರಿವು ಯಾರಿಗೆ ಇರ್ತದೆ ಅವನಿಗೆ ಭವಿಷ್ಯದ ಬಾಗಿಲು ತೆರೀತದೆ, ಅಲ್ಲದೆ ಹೋದಾಗ ಭವಿಷ್ಯ ಇರುವುದಿಲ್ಲ. ಅದಕ್ಕೆ ಇತಿಹಾಸದ ಅಭ್ಯಾಸ ಮಾಡು, ನಾನು ಎಲ್ಲಿಂದ ಬಂದೆ, ನನಗೆ ಎಲ್ಲಿಗೆ ತಲುಪಬೇಕು, ಈ ಎರಡು ನಿರ್ಧಾರ ಆಗುವಂಥದ್ದು ನಮ್ಮ ಇತಿಹಾಸದ ಅಭ್ಯಾಸ ಆದಾಗ. ಹಾಗೆ ಇವತ್ತು ನಾವು ಇವತ್ತಿನ ಸಮಾಜ
ಇಷ್ಟು ಸುಸ್ಥಿತಿಯಲ್ಲಿ ಉಂಟು ಅಂತ ಹೇಳಿ ಆದರೆ ಅದಕ್ಕೆ ನಮ್ಮ ಹಿರಿಯರ ಕೊಡುಗೆ. ನಾನು ಆ ಪಕ್ಷ ಈ ಪಕ್ಷ ಯಾವುದೇ ರಾಜಕೀಯ ಪಕ್ಷವನ್ನು ಹೇಳ್ತಾ ಇಲ್ಲ, ಸಮಸ್ತ ನಮ್ಮ ಹಿರಿಯರು ಮಾಡಿರುವಂಥ ತ್ಯಾಗ ಬಹಳ ದೊಡ್ಡದು. ಅದಕ್ಕೆ ನಾವು ಇವತ್ತು ಹೇಳ್ತೇವೆ, ಗಾಂಧೀಜಿಯವರನ್ನೇ ಹೇಳ್ತಿರಲ್ಲ ನೀವು, ಗಾಂಧೀಜಿಯವರನ್ನು ಮಾತ್ರ ಸ್ಮರಣೆ ಮಾಡ್ತಿರಲ್ಲ, ಇಲ್ಲ ತಪ್ಪು. ನಾವು ನಮ್ಮ ದೇಶಕ್ಕೋಸ್ಕರ, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟದಲ್ಲಿ ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಜನ ಭಾಗಿಯಾಗಿದ್ದಾರೆ, ಎಲ್ಲರೂ ಪಾಲ್ದಾರೆ. ಆದರೆ ಪ್ರತಿಯೊಬ್ಬರನ್ನು ನೆನೆಸಿ ಹೆಸರಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಸ್ ಪಿ ಅವರು 40,000 ಹಾಡು ಹಾಡಿದ್ದಾರೆ, ಏನು ಒಂದೇ ದಿವಸ ಕೇಳಲಿಕ್ಕಾಗ್ತದೆ? ಹಾಗೆ ಈ ಕೋಟ್ಯಾಂತರ ಜನರ ಹೆಸರನ್ನೆಲ್ಲ ಹೇಳಲಿಕ್ಕಾಗ್ತದೆ? ಹಾಗೆ ನಾವೇನು ಸುಲಭವಾಗಿ ಏನು ಹೇಳೋದು? ಗಾಂಧೀಜಿಯವರನ್ನು ನೆನೆಸುವಾಗ ಈ ಕೋಟ್ಯಾಂತರ ಜನರ ಸ್ಮರಣೆಯನ್ನು, ಗಾಂಧಿಯವರನ್ನು ಸ್ಮರಿಸುವುದರ ಮೂಲಕ ನಾವು ಮಾಡಬೇಕು ಅಂತ ಹೇಳುವ ಸತ್ಯ ಪ್ರತಿಯೊಬ್ಬನಿಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಅದೇ ದಿನ ಆಗ್ತದೆ, ಗಾಂಧೀಜಿಯವರು ಹುತಾತ್ಮರಾದ ದಿನ, ಅದನ್ನು ಆ ದಿವಸವೂ ನಾವು ಅವರು ನೆನೆಸ್ತೇವೆ. ಹೀಗೆ ಹಿರಿಯರ ನೆನಕೆಗಳನ್ನು ಮಾಡುವುದರ ಮೂಲಕ ನಮ್ಮ ದಾರಿಯನ್ನು ನಾವು ಸ್ವಚ್ಛಗೊಳಿಸಿಕೊಂಡು ಮುಂದೆ ಸಾಗಬೇಕು. ಮುಂದಿನ ಜನಾಂಗಕ್ಕೆ ಈ ಹಿರಿಯರ ಕಥೆಗಳನ್ನು, ಹಿರಿಯರ ನೆನಪುಗಳನ್ನು ನಾವು ಮಾಡೋದ್ರ ಮೂಲಕ ಈ ರಿಲೇ ಓಟದಲ್ಲಿ ನನ್ನ ಕೈಯಲ್ಲಿದ್ದ ಕೋಲನ್ನು ಮುಂದಿನವನಿಗೆ ಕೊಡಬೇಕು, ಮುಂದಿನ ಮತ್ತು ಅವನ ಮುಂದಿನವನು ಕೊಡಬೇಕು, ಕೊನೆಗೊಬ್ಬ ಗುರಿಯನ್ನು ತಲುಪ್ತಾನೆ. ಹೀಗೆ ಹಿಂದಿನವರ ನೆನಪುಗಳನ್ನು ನಾವು ಮುಂದಿನ ಜನಾಂಗಕ್ಕೆ ಬಿಟ್ಟು ಕೊಡದೇ ಹೋದರೆ, ಅದು ಅಲ್ಲಿಯೇ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋದರೆ ಅದರಿಂದ ಏನೂ ಮುಂದಿನ ಜನಾಂಗಕ್ಕೆ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ನನ್ನ ಆಶಯ ಏನು ಅಂತ ಹೇಳಿದರೆ, ಈ ಹಿಂದಿನವರ ನೆನಪುಗಳನ್ನು, ಹಿಂದಿನವರ ಸಾಧನೆಗಳನ್ನು, ಹಿಂದಿನವರ ತ್ಯಾಗವನ್ನು ಮುಂದಿನ ಜನಾಂಗಕ್ಕೆ ನಾವು ಪರಿಚಯಿಸಿದೆವು ಅಂತ ಹೇಳಿ ಆದರೆ ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಿಜವಾದ ಗೌರವ ಮೂಡ್ತದೆ. ಅಲ್ಲದೆ ಹೋದರೆ ಕೇವಲ ಈ ರಾಜಕೀಯ ಭಾಷಣ ಮಾಡುವಾಗ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತಿ ನಾನು ಆಗ ಹೇಳಿದಾಗೆ ತೃಣ ಜಲ ಸೋಮೃತ, ಈ ಸಂಸ್ಕೃತಿ ಎಲ್ಲಿದೆ ಇವತ್ತು? ಕಿಟಕಿಯಿಂದ ಮಾತನಾಡೋದೇ ಸಂಸ್ಕೃತಿ ಆಗಿಬಿಟ್ಟಿದೆ ನಮಗೆ. ಅದಕ್ಕೆ ಈ ಸಂಸ್ಕೃತಿ ಮುಂದಿನ ಜನಾಂಗಕ್ಕೆ ಸಿಗಬೇಕು, ಅದು ನಮ್ಮಲ್ಲಿ ಬೆಳೆಯಬೇಕು, ಅದನ್ನು ನಾವು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿ ಆದರೆ ನಾವು ನಮ್ಮ ಹಿಂದಿನವರ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮೈಗೂಡಿಸಿಕೊಳ್ಬೇಕು. ಹಾಗಾದಾಗ ಮಾತ್ರ ಸ್ಪಷ್ಟವಾಗಿ, ಪ್ರಭಾವಿಯಾಗಿ ನಮಗೆ ಆ ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಆಗಿನ ಕಾಲದ ಅಧ್ಯಯನ ಮತ್ತು ಅಧ್ಯಾಪನ, ಒಂದು ವ್ಯಕ್ತಿ ಒಂದು ಉದ್ಯೋಗವನ್ನು ಅರಸುವಲ್ಲಿ ಅಥವಾ ಉದ್ಯೋಗವನ್ನು ಒಪ್ಪಿಕೊಳ್ಳುವುದರಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು ಅಂತ ಹೇಳೋದಕ್ಕೆ ನನಗೆ ನನ್ನ ಚಿಕ್ಕ ತಂದೆಯವರು ನೆನಪಾಗ್ತದೆ. ಅವರು ಪುಣೆಯಲ್ಲಿ ಶಿಕ್ಷಣಕ್ಕೋಸ್ಕರ ಪುಣೆಯಲ್ಲಿದ್ದರು, ಅವರೊಬ್ಬ ಕಾಂಗ್ರೆಸ್ನವರೇ. ಆಗ ಅವರು ಸ್ವಲ್ಪ ಈ ಅಹಿಂಸಾತ್ಮಕ ಚಳವಳಿಯಿಂದ ಸ್ವಲ್ಪ ಅಹಿಂಸಾತ್ಮಕ ಚಳವಳಿಯವರ ಸ್ನೇಹ ಸಂಪಾದನೆ ಆಗಿತ್ತು ಅವರಿಗೆ ಪುಣೆಯಲ್ಲಿ. ಅವರು ಜರ್ನಲಿಸ್ಟ್ ಆಗಿಯೂ ಕೆಲಸ ಮಾಡ್ತಿದ್ರು. ಆಗ ಅದನ್ನು ಇಲ್ಲಿ ತಿಳಿದ ಕೂಡಲೇ ಅವರನ್ನು ಊರಿಗೆ ವಾಪಸ್ ಕರೆಸಿಕೊಂಡು ಇಲ್ಲಿ ಮನೆಯಲ್ಲಿಯೇ ಇದರಂತೆ. ಆಗ ಈ ಪ್ರದೇಶದಲ್ಲಿ ಶಿಕ್ಷಣದ ಸೌಲಭ್ಯವನ್ನು ಕಲ್ಪಿಸುವ ದೃಷ್ಟಿಯಿಂದ ಧರ್ಮಸ್ಥಳದ ಮಂಜೇ ಹೆಗಡೆ ಅವರು, ಅವರನ್ನು ಋಷಿ ಸದೃಶ ಅಂತ ನಮ್ಮ ಚಿಕ್ಕಂದವರು ಯಾವಾಗಲೂ ಹೇಳ್ತಿದ್ರು. ಅವರನ್ನು ಕರೆಸಿ ಆಗ ಶಾಲೆಗೆ ಮಾಸ್ಟ್ರುಗಳೇ ಸಿಗ್ತಿರಲಿಲ್ಲ, ಅಧ್ಯಾಪಕರೇ ಸಿಗ್ತಿರಲಿಲ್ಲ. ಯಾಕಂದರೆ ಮಲೇರಿಯಾ ಎಲ್ಲ ಕಡೆ, ವಿದ್ಯಾರ್ಥಿಗಳು ಇಲ್ಲ, ವಿದ್ಯಾರ್ಥಿಗಳು ಇದ್ದರೆ ಅಧ್ಯಾಪಕರಿಲ್ಲ. ಈ ಸಂದರ್ಭದಲ್ಲಿ ಒಬ್ಬರನ್ನು ಯಾರನ್ನು ಮುಂದೆ ಉಜಿರೆ ಹೈಸ್ಕೂಲಿಗೆ ಮುಖ್ಯೋಪಾಧ್ಯಾಯರಾಗಿ ನೇಮಕ ಮಾಡಿದರು, ಒಂದು 2 ವರ್ಷ ಕೆಲಸ ಮಾಡ್ತೇನೆ ಅಂತ ಒಪ್ಪಿದರಂತೆ. ಆನಂತರ ಯಾರು ಅಂತ ಹೇಳುವಂಥ ಪ್ರಶ್ನೆ ಎದುರಾದಾಗ ದಿವಂಗತ ಮಂಜೇ ಹೆಗಡೆಯವರು, ಅವರಿಗೆ ಚಿತ್ತಂದೆಯವರಂದರೆ ಬಹಳ ಪ್ರೀತಿ, ರಾಮ ನೀನೇ ಯಾಕೆ ಒಂದು ಪದವಿಯನ್ನು ಪಡ್ಕೊಂಡು ಅಧ್ಯಾಪನದ ಕೆಲಸ ಮಾಡಬಾರದು ಅಂತ ಹೇಳಿದಂತೆ. ಆಗ ನಾನು ಈಗಾಗಲೇ ಹೇಳಿದ ಹಾಗೆ ಹಿರಿಯರ ಮಾತಿನಲ್ಲಿ ಅಂಥ ಶಕ್ತಿ ಹೇಗಿತ್ತು, ಆ ಪ್ರಭಾವ ಹೇಗಿತ್ತು, ತಕ್ಷಣ ಒಪ್ಪಿ ಮೆಡ್ರಾಸಿಗೆ ಹೋಗಿ ಆಗ ಅವರು BA ಆಗಿತ್ತು, BT ತರಬೇತಿಯನ್ನು ಪಡೆದುಕೊಂಡು ಬಂದು ಇಲ್ಲಿ ಅಧ್ಯಾಪಕರಾಗಿ ಸೇರಿದರು. ಅವರ ಜೀವನ ನಿವೃತ್ತಿ ತನಕವೂ ಉಜಿರೆ ಹೈಸ್ಕೂಲ್ ಅಂತ ಹೇಳಿದರೆ ಆರ್ ಎನ್ ಬಿಡೆ ಅಂತ ಹೇಳಿದರೆ ಉಜಿರೆ ಹೈಸ್ಕೂಲ್. ಈ ರೀತಿ ಅವರ ಕೈಯಲ್ಲಿ ಶಿಕ್ಷಣ ಪಡೆದಂಥ ಸಹಸ್ರಾರು ಸಂಖ್ಯೆಯ ವ್ಯಕ್ತಿಗಳು ಅವರನ್ನು ಇವತ್ತು ಸಹ ನೆನೆಸುವುದನ್ನು ಕಾಣುವಾಗ ಅವರ ಜೀವನ ಸಾರ್ಥಕ್ಯತೆ ಮತ್ತು ಅವರು ತನ್ನನ್ನು ಆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಂಥದ್ದು ಇದನ್ನೆಲ್ಲ ಗಮನಿಸುವಾಗ ಇವತ್ತು ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಯಾವಾಗ ಹೇಳ್ತೇನೆ ಬಿಲ್ ಆ್ಯಂಡ್ ಬೆಲ್ ಅಂತ, ಯಾವಾಗ ಬಿಲ್ ಆಗ್ತದೆ ಯಾವಾಗ ಬೆಲ್ ಆಗ್ತದೆ, ಈ ಎರಡನ್ನು ಕಾಯುವಂಥವರೇ ಜಾಸ್ತಿ. ಹೊರತು ತಾನು ಒಪ್ಪಿಕೊಂಡಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥವ್ರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಇಲ್ಲವೇ ಇಲ್ವೋ ಇದ್ದಾರೆ. ಆ ಇದ್ದಾರೆ ಅನ್ನುವ ಕಾರಣಕ್ಕೆ ಇವತ್ತು ಮಳೆ ಬೆಳೆ ಬರ್ತಾ ಇದೆ. ಇವತ್ತು ಎಲ್ಲರೂ ನಾನು ಹೇಳಿದ 2ನೇ ವರ್ಗಕ್ಕೆ ಸೇರಿದವರಾಗಿದ್ದರೆ ನಾವು ಇವತ್ತು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಸಹ ಆ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಎಲ್ಲ ಸಜ್ಜನರನ್ನು ನಾನು ಈ ಸಂದರ್ಭದಲ್ಲಿ ನೆನೆತಾ ನಮ್ಮ ಹಿರಿಯರನ್ನು ಸ್ಮರಿಸ್ತಾ, MN ಭಿಡೆ ನನ್ನ ದೊಡ್ಡ ತಂದೆಯವರು,
ಮಹಾಬುದ್ಧಿವಂತ ಮೇಧಾವಿ ಒಂದು ವ್ಯಕ್ತಿ. ಅವರು ಶಿಕ್ಷಣ ಅವ್ರದ್ದು ಎಲ್ಲಿ ಆಯಿತು ಎಷ್ಟಾಯಿತು ಅಂತ ಗೊತ್ತಿಲ್ಲ, ಆದರೆ ಇಂಗ್ಲೀಷ್, ಮರಾಠಿ, ಸಂಸ್ಕೃತ ಈ ಎಲ್ಲ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು. ಆಗಿನ ಕಾಲದಲ್ಲಿ ಅಡಿಕೆಯ ಮೇಲೆ ಸುಂಕ ಹಾಕಿದರು, ಸೆಂಟ್ರಲ್ ಎಕ್ಸೈಸ್. ಆ ಸುಂಕವನ್ನು ತೆಗಿಬೇಕಿದ್ರೆ ಸಮರ್ಥರ ನೇತೃತ್ವದ ಅವಶ್ಯಕತೆ ಇತ್ತು. ಆಗ ಜಿ ಕೆ ಗೋವಿಂದ ಭಟ್ರು, ಆಮೇಲೆ ಅವರು ನ್ಯಾಯಾಧೀಶರಾದರು, ಅವರು ನಮ್ಮ ದೊಡ್ಡ ತಂದೆಯವರ ಸ್ನೇಹಿತರು. ಜಿ ಕೆ ಗೋವಿಂದ ಭಟ್ರು ಮತ್ತು ಎಮ್ ಎನ್ ಬಿಡವರು ಸೇರಿ ನಡೆಸಿದ ಹೋರಾಟದ ಫಲವಾಗಿ ಸರ್ಕಾರ ವಸೂಲು ಮಾಡಿದ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕೂಡ ಸರ್ಕಾರ ಹಿಂದೆ ಪಾವತಿಸುವಷ್ಟರ ಮಟ್ಟಿಗೆ ಅವರು ಸಫಲರಾಗಿದ್ದರು ಅವರ ಹೋರಾಟದಲ್ಲಿ. ಈ ರೀತಿಯ ವ್ಯಕ್ತಿಗಳು ಅವರ ಚಿಂತನೆಗಳು ಈ ಪ್ರದೇಶದಲ್ಲಿ ಮಲೇರಿಯಾ ಬಂದಾಗ ಆಗ ಮಹಾಳಿ ರೋಗ ಅಂತ ಹೇಳ್ತೇವೆ, ಇವತ್ತು ನಾವು ಬೋರ್ಡೆಕ್ಸ್ ಮಿಕ್ಸ್ಚರ್ ಸ್ಪ್ರೇ ಮಾಡುವಂಥ ಏನು ಫಂಗಲ್ ಡಿಸೀಸ್ ಉಂಟು, ಅದನ್ನು ಅದು ಪ್ರಥಮ ಬಾರಿಗೆ ಇಲ್ಲಿ ಬಂದಾಗ ಅದನ್ನು ತಡೆಗಟ್ಟುವುದಕ್ಕೆ ಅವರು ಮಾಡಿದಂಥ ಪ್ರಯತ್ನಗಳು, ಮಲೇರಿಯಾ ಬಂದಾಗ ಅದರ ನಿವಾರಣೆಗೋಸ್ಕರ ಮಾಡಿದಂಥ ಪ್ರಯತ್ನಗಳು, ಆಗ ಒಂದು ರೀತಿಯ ಸಮಾಜ ಸೇವೆ ಅಂತ ಹೇಳಿದರೆ ಜನರ ಕಷ್ಟವನ್ನು ದೂರ ಮಾಡುವಂಥದ್ದು. ಅದು ಬ್ರಿಟಿಷರ ಕಾಲದವರೆಗೆ ಈ ಸಮಾಜ ಸೇವೆಗೆ ಬಹಳ ಅರ್ಥವೂ ಇತ್ತು, ಅವಶ್ಯಕತೆಯೂ ಇತ್ತು. ಇವತ್ತು ಎಲ್ಲ ರೀತಿಯಿಂದ ಸರ್ಕಾರವೇ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡುವಾಗ ಆ ರೀತಿಯ ಸಮಾಜ ಸೇವೆಗಿಂತ ಜಾಸ್ತಿ ನಾನು ಈಗ ಯೋಚನೆ ಮಾಡುವಂಥದ್ದು ಈಗ ಜಾಗೃತಿ ಮೂಡಿಸುವಂತಹ ಕೆಲಸ ಅಗತ್ಯ ಇದೆ. ಅದು ನಮ್ಮ ಜನಾಂಗದಲ್ಲಿ ಮುಂದಿನ ಜನಾಂಗದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ, ಈ ಇತಿಹಾಸದ ಸ್ಮರಣೆಯನ್ನು ಮಾಡುವಂಥ ಕೆಲಸ. ಅದೇ ರೀತಿಯಲ್ಲಿ ಇವತ್ತು ನಾವು ಕಳ್ಕೊಳ್ತಿರುವಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸುವಂತಹ ಕೆಲಸ. ಇವತ್ತು ಎಲ್ಲಿ ಹೋದರೂ ಸಹ ನಮ್ಮಲ್ಲಿ ವಾಸ್ತು ಸರಿಯಿಲ್ಲ, ನಮ್ಮ ಮನೆದು ಬಾಗಿಲು 3 ಸರ್ತಿ ಬದಲಾಯಿಸಿದೆ ಅಂತ ಹೇಳುವಂಥ ಜನರೇ ಜಾಸ್ತಿ. ಯಾಕೆ ಅಂತ ಹೇಳಿದರೆ ವಾಸ್ತು ಸರಿ ಇಲ್ಲ ಅಂತ. ಹಾಗೆ ನಾನು ಹೇಳಿದೆ, ನಿಮ್ಮ ಹಿಂದಿನವರು ಅದು ಹಳ್ಳಿಗಳಲ್ಲಿ ಕಾಣುತ್ತೇವೆ, ಎಷ್ಟೋ ಮನೆಗಳನ್ನು ಹಳೆಯ ಮನೆಗಳನ್ನು ನೋಡ್ತೇವೆ, ಇದು ಯಾರಪ್ಪ ವಾಸ್ತು ಹೇಳಿದ್ದು, ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ದು ಅಂತ ಹೇಳಿದರೆ ಅದು ನಮ್ಗೆ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಭಟ್ರ ಹತ್ರ ಹೋಗಿ ನನಗೊಂದು ಮನೆ ಕಟ್ಟಬೇಕು ಅಂತ ಹೇಳಿದರೆ ಅವ್ರು ಹೇಳ್ತಿದ್ರು, ಇಷ್ಟು ಕೋಲು ಉದ್ದ, ಇಷ್ಟು ಕೋಲು ಅಗಲ, ಒಂದು ಪಂಚಾಂಗ ಮಾಡು, ಮನೆ ಕಟ್ಟು. ಆ ಮನೆಗಳಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಆಗಿ ಸಂಸಾರ ಬೆಳೆದು ಎಲ್ಲ ಜನರು ದೇಶ ವಿದೇಶಗಳಲ್ಲಿ ಇವತ್ತು ನೆಲೆಸಿದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿಗೆ ಒಂದು ಪುರೋಹಿತರ ಮಾತಿನಲ್ಲಿದ್ದಂಥ ಅಚಲವಾದ ನಂಬಿಕೆ, ಆಮೇಲೆ ಆ ನಂಬಿಕೆ ಪ್ರಕಾರ ತಾನು ಮಾಡಿದಂಥ ಕೆಲಸ, ಶ್ರದ್ಧಾಪೂರ್ವಕ ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೇನೆ ಅಂತ ಹೇಳುವಂಥ ಆತ್ಮವಿಶ್ವಾಸ, ಇದರ ಫಲ ಇವತ್ತು ನಾವು ಅನುಭವಿಸ್ತಾ ಇರುವಂಥದ್ದು. ಇವತ್ತು ನಾವು ಬೆಳಗ್ಗಿಂದ ಸಂಜೆವರೆಗೆ 4 ಜ್ಯೋತಿಷರನ್ನು 8 ವಾಸ್ತುಪುರುಷರ ವಾಸ್ತು ತಜ್ಞರನ್ನು ಭೇಟಿ ಮಾಡಿ ಏನು ಕೆಲಸ ಮಾಡಿದರೂ ಕೊನೆಗೆ ಅದು ಸರಿಯಾಗಲಿಲ್ಲ ಅಂತ ಹೇಳುವಂಥ ತೀರ್ಮಾನ. ಕಾರಣ ಏನು ಅಂತ ಕೇಳಿದರೆ ಆತ್ಮವಿಶ್ವಾಸ ಇಲ್ಲ. ಅದಕ್ಕೋಸ್ಕರ ಮುಂದಿನ ಜನಾಂಗದ ಒಂದು ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಜನಾಂಗ ಸದೃಢವಾಗಿ ಬೆಳೀಬೇಕು, ವಿಶೇಷ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿ ಆದರೆ ಅವರಲ್ಲಿ 1ನೇ ಕೊರತೆ ನಾನು ಕಾಣುವಂಥದ್ದು ಆತ್ಮವಿಶ್ವಾಸ, ಅದನ್ನು ತುಂಬಬೇಕು. ಅದಕ್ಕೋಸ್ಕರ ಈ ಗಾಂಧಿ ಚಿಂತನೆಗಳು, ಗಾಂಧೀಜಿ ಒಬ್ಬ ನಿರ್ಭೀತ ವ್ಯಕ್ತಿ, ಈ ಕೋಟ್ಯಾಂತರ ಜನರನ್ನು ಆಕರ್ಷಿಸಿ ಈ ಒಂದು ಚಳವಳಿಯಲ್ಲಿ ಅವರು ತೊಡಗಿಸಿದರು ಅಂತ ಹೇಳಿ ಆದರೆ ಅವರಲ್ಲಿ ಏನು ಶಕ್ತಿ ಇತ್ತು? ತನ್ನ ಆಚಾರಕ್ಕೆ ಮತ್ತು ತನ್ನ ವಿಚಾರಕ್ಕೆ ನಡುವಿನಲ್ಲಿ ಒಂದು ಸಂಬಂಧ ಇತ್ತು, ಅವಿನಾಭಾವ ಸಂಬಂಧ ಇತ್ತು. ತಾನು ಏನನ್ನು ಮಾತಾಡ್ತೇನೆ, ಏನನ್ನು ಮಾಡ್ತೇನೆ ಹೇಳೋದಕ್ಕೆ ಇವತ್ತೇನಾಗಿದೆ ಹೇಳಿದರೆ ಕುತ್ತಿಗೆ ಮೇಲೆ ಮಾತಾಡೋದು ಅಂತ ಹೇಳಿ, ಹೃದಯದಿಂದ ಮಾತನಾಡೋದಕ್ಕಿಲ್ಲ. ಈ ಕುತ್ತಿಗೆ ಮೇಲಿನಿಂದ ಮಾತನಾಡುವವರ ಮಾತುಗಳನ್ನು ಕೇಳಿ ನಾವಿವತ್ತು ದಾರಿ ತಪ್ತಾ ಇದ್ದೇವೆ. ಅದಕ್ಕೋಸ್ಕರ ಸರಿಯಾದ ದಾರಿಯನ್ನು ಹೇಳುವ ಯಾವಾಗಲೂ ಅವನ ನಡೆ ಮತ್ತು ನುಡಿಗೆ ಸಂಬಂಧ ಇರ್ತದೆ. ಅಂಥವರ ಮಾತುಗಳನ್ನು ನಾವು ಕೇಳಬೇಕು, ಅಂಥವರ ಮಾತುಗಳು ನಮ್ಮ ಮುಂದಿನ ಜನಾಂಗಕ್ಕೆ ತಲುಪಿಸಬೇಕು ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಮುಂದಿನ ಜನಾಂಗ ಕೇವಲ ಶಿಕ್ಷಣ ಅಂತ ಹೇಳಿದರೆ ನಮ್ಮ ಸಿಲೆಬಸ್, ಪ್ರೊಫೆಷನಲ್ ಒಂದು ಪ್ರೊಫೆಷನ್ ಮಾಡೋದಕ್ಕೆ, ಉದ್ಯೋಗ ಮಾಡೋದಕ್ಕೆ ಶಿಕ್ಷಣ ಪಡೆಯುವಂಥದ್ದಲ್ಲ. ಒಂದು ಶಿಕ್ಷಣ ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿ ಶಕ್ತಿಯನ್ನು ತುಂಬುವುದರ ಮೂಲಕ ಅವನ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಅವನಲ್ಲಿ ಆ ವ್ಯಕ್ತಿತ್ವ ಬೆಳೆದಾಗ ಮಾತ್ರ ತಾನು ಪಡೆದಂಥ ಉದ್ಯೋಗದ ಶಿಕ್ಷಣ ಸಮರ್ಥವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲದೆ ಹೋದರೆ ಅದರಿಂದ ಏನು ಸಾಧನೆಗಳು ಆಗುವುದಿಲ್ಲ ಅಂಥೇಳಿ ಹೇಳ್ತಾ, ನಮ್ಮ ಮುಂದಿನ ಜನಾಂಗ ಅತ್ಯಂತ ಶಕ್ತಿಶಾಲಿಯಾಗಿ ಅದೇ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸದಿಂದ ನಿರ್ಭೀತ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿಗಳು ಶಕ್ತಿಗಳಾಗಬೇಕು ಅಂತ ಹೇಳುವಂಥ ನನ್ನ ಮಾತನ್ನು ಇಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ಮಾತುಗಳನ್ನು ಹೇಳಿದ್ದೇನೆ.